ನೀವು ಸಿ ಅಶ್ವಥವರು ಎಷ್ಟು ಹೇಳ್ತಾ ಇದ್ದೀರಿ, ಕರ್ನಾಟಕ ಕಂಡ ಅಪರೂಪದ ಸಂಗೀತ ಸಂಯೋಜಕ ಅವರು ಸಿ ಅಶ್ವಥ್ ಅವರು. ಕವಿಯನ್ನು ಕಂಡಿದ್ರು, ಕಾವ್ಯದ ಪರಿಚಯವೂ ಇತ್ತು, ಚಲನಚಿತ್ರದ ಬಗ್ಗೆನೂ ಅವರಿಗೆ ಅಪಾರವಾದ ಒಲವಿತ್ತು. ಈ ಮೂರನ್ನ ಅವರು ಮೇಳೈಸಿ ಜನಪದವನ್ನು ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು ಒಂಥರ ಏನೋ ಕರ್ಣ ರಸಾಯನ ಮಾಡಿದ್ರು ಅಂದ್ರೆ ತಪ್ಪಾಗಲಾರ್ದು. ನೀವು ಅವ್ರ ಜೊತೆ ಸಾಕಷ್ಟು ಹಾಡುಗಳನ್ನ ಬೇರೆ ಬೇರೆ ಕಡೆ ಆಡಿದ್ದೀರಿ, ಇಡೀ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಹಾಡಿದ್ದೀರಿ. ಸಿ ಅಶ್ವಥ್ ಅವರು ಇವತ್ತು ನೀವು ನೆನಪಿಸ್ಕೋಬೇಕು, ನಾವು ಹೇಗೆ ನೆನಪಿಸ್ಕೋಬೇಕು ಅಂತ. ಸಿ ಅಶ್ವಥ್ ಅವರು ನಮ್ಮ ಸಂಗೀತ ಪ್ರಪಂಚದಲ್ಲಿ ಬಂದಂತಹ ಒಬ್ಬ ಕನಸುಗಾರ ಅಂತ ಹೇಳ್ಬೋದು. ಅವ್ರಿಗೆ ಒಂಥರ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಷ್ಟೋ ಕನಸುಗಳು. ಅವರು ತೀರ್ ಹೋದಾಗಲೂ ಕೂಡ ಆ ಟೈಮಲ್ಲೂ ಕೂಡ ಅವರಿಗೆ ಒಂದು 10 ಪ್ರಾಜೆಕ್ಟ್ ಇತ್ತು ತಲೆನಲ್ಲಿ, ಇದು ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ. ಆಮೇಲೆ ಆ ಎನರ್ಜಿ ಇತ್ತು ಅವ್ರಿಗೆ, ಅದನ್ನು ಮಾಡಿ ತೀರಿಸಲೇಬೇಕು ಅನ್ನೋ ಒಂದು ಹಠ ಇತ್ತು. ಇದೆಲ್ಲ ನಿಜವಾಗ್ಲೂ ಸಿ ಅಶ್ವಥ್ ಅವರಿಂದ ನಾವು ಕಲ್ತ್ಕೋಬೇಕಾದಂಥ ಗುಣಗಳು. ಅವರ ಸಂಯೋಜನೆಗಳು, ಸಿ ಅಶ್ವಥ್ ಅವರ ಸಂಯೋಜನೆಗಳಲ್ಲಿ ಒಂದು ವಿಶಿಷ್ಟವಾದ ಶೈಲಿ ಇತ್ತು. ನೀವು ಹೇಳ್ದಂಗೆ ಸ್ವಲ್ಪ ಜನಪದ, ಸ್ವಲ್ಪ ಶಾಸ್ತ್ರೀಯ ಸಂಗೀತ, ಎಸ್ಪೆಷಲಿ ಕರ್ನಾಟಿಕ್, ಕರ್ನಾಟಿಕನ್ನ ತುಂಬ ಬ್ಯೂಟಿಫುಲ್ಲಾಗಿ ಬಳಸೋವಂಥ ಒಂದಿತ್ತಿತ್ತು ಅವ್ರಿಗೆ. ಮತ್ತು ಕಾವ್ಯದ ಪರಿಚಯ, ಅವರು ಕವಿಗಳ ಎಷ್ಟೋ ಕವಿಗಳು ಅವ್ರಿಗೆ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರ ಜೊತೆ ಸೇರಿ ಎಷ್ಟೋ ಅದ್ಭುತವಾದ ಕವನ ಸಂಕಲನಗಳನ್ನು ನಮಗೆ ಹಾಡುಗಳ ರೀತಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಮೈಸೂರು ಮಲ್ಲಿಗೆ ಇರಬಹುದು, ಶಿಶುನಾಳ ಶರೀಫರ ಗೀತೆಗಳಿರಬಹುದು, ಮತ್ತು ಕುವೆಂಪು ಗೀತೆಗಳಿರಬಹುದು, ಒಂಥರ ಒಂದು ಹೂಗುಚ್ಛಗಳ ರೀತಿ ನಮಗೆ ಎಷ್ಟೋ ಸಂಯೋಜನೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಅವರ ಸಂಯೋಜನೆಗಳಲ್ಲಿ ನಿಜವಾಗ್ಲೂ ಅವ್ರು ಹೇಳ್ತಾರೆ, ಯಾವಾಗಲೂ ಹೇಳ್ತಾ ಇದ್ರು ನನಗೆ, ನಾನು ಬೆಂಗಾಲಲ್ಲಿ ಹುಟ್ಟಬೇಕಾಗಿತ್ತು ರೀ ಅಂತ. ಅವರಿಗೆ ಒಂಥರ ಆ ಒಂದು ಬೌಲ್ ಸಂಗೀತ ಇದೆಯಲ್ಲ, ಅದೊಂದು ಒಂದು ರೀತಿಯಾದ ಒಂದು ಮಿಸ್ಟಿಕಲ್, ಫಿಲಸಾಫಿಕಲ್ ಯಟ್ ಫೋಕ್ ಇವೆಲ್ಲ ಮಿಕ್ಸ್ ಆಗಿರುವಂಥ ಒಂದು ಸಂಗೀತದ ಪ್ರಕಾರ ಬೌಲ್ ಸಂಗೀತ. ಸೊ ಅದು ಅವ್ರಿಗೆ ಬಹಳ ಪ್ರಭಾವ ಬೀರುತ್ತೆ ಅವ್ರಿಗೆ. ಆ್ಯಂಡ್ ಅವರ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಡಿ ಬರ್ಮನ್ ಅವರು, ಅವರು ಬೆಂಗಾಲಿ. ಸೊ ಅವ್ರು ಹೇಳ್ತಾರೆ ಎಷ್ಟೋ ಸಲ, ನಾನು ಬೆಂಗಾಲಲ್ಲೇ ಹುಟ್ಟಬೇಕಾಗಿತ್ತು ರೀ, ಆ ಸಂಗೀತದ ಒಂದು ಇದು ನನಗೆ ತುಂಬ ಇಷ್ಟ ಅಂತ. ನಾವು ಕನ್ನಡದವರು ಅವ್ರನ್ನ ಇಲ್ಲಿ ಎಳ್ಕೊಂಡ್ಬಿಟ್ವಿ ನಾವು. ಸೊ ಅವ್ರಿಗೆ ಆ ಅವ್ರ ಸಂಗೀತದ ಅದೆಲ್ಲ ಸಿಗತ್ತೆ ನಮಗೆ, ಒಂಥರ ಆ ಒಂದು ಮಿಸ್ಟಿಕಲ್ ಎಲಿಮೆಂಟು, ಒಂದು ಬೆಂಗಾಲಿ ಮಿಸ್ಟಿಸಿಸಮ್ ಇದೆಯಲ್ಲ ಅದರ ಒಂದು ಇದು ಏನಂತಾರೆ, ಒಂದು ಛಾಯೆ ನಮಗೆ ಸಿಗುತ್ತೆ ಅವ್ರ ಸಂಗೀತದಲ್ಲಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಛಾಯೆ ಸಿಗುತ್ತೆ, ಫೋಕ್ ಮ್ಯೂಸಿಕ್, ನಮ್ಮ ಫೋಕ್ ಮ್ಯೂಸಿಕ್, ನಮ್ಮ ನೆಲದ ಇದು ಸಿಗುತ್ತೆ. ಸೊ ಒಂದು ವೆರಿ ವಿಶಿಷ್ಟವಾದ ಸಂಯೋಜಕರು. ಆಮೇಲೆ ಅವ್ರಿಗೆ ಅವ್ರ ಸಂಯೋಜನೆ ಮಾಡಬೇಕಾದ್ರೆ ಎಷ್ಟೋ ಸಲ ನನಗೆ ಹೇಳಿದ್ದಾರೆ, ಅವ್ರ ಸಂಯೋಜನೆ ಮಾಡಬೇಕಾದ್ರೆ ಒಂದು ಕವಿತೆಯನ್ನು ಓದೋರು ಕಾವ್ಯದ ಅರ್ಥವನ್ನು ಎಲ್ಲ ತಿಳ್ಕೊಂಡು ಸಂಯೋಜನೆ ಮಾಡಬೇಕಾದ್ರೆ ಆ ಒಂದು ಸನ್ನಿವೇಶವನ್ನು ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ತಾ ಹೋಗೋರು. ಅದು ಒಂದು ವಿಜುವಲ್ಲಾಗಿ ಅದನ್ನು ಅವರು ಒಂದು ಆ್ಯಸ್ ಎ ಒಂಥರ ಒಂದು ಇದ್ರ ಥರ ನೋಡೋರು, ಚಿತ್ರವಾಗಿ ನೋಡೋರು, ಅದನ್ನು ವಿಜುವಲ್ಲಾಗಿ ನೋಡಿ ಅದಕ್ಕೆ ಒಂದು ಏನೋ ಕಾಂಪೋಸಿಷನ್ ಮಾಡೋರು. ಅದಕ್ಕೆ ಅವ್ರ ಕಾಂಪೋಸಿಷನ್ಸ್ ಆರ್ ಸೋ ಒಂಥರ ಡ್ರಮ್ಯಾಟಿಕ್, ಸಿನಿಮ್ಯಾಟಿಕ್ ಅವರ ಕಾಂಪೋಸಿಷನ್ಸು. ಎಮ್ ಡಿ ಪಲ್ಲವಿ ಅವರು ಸಿ ಅಶ್ವಥ್ ಅವರ ಜೊತೆ ಹಲವಾರು ವೇದಿಕೆಗಳನ್ನು ಹಂಚಿಕೊಂಡಿದ್ದಾರೆ ಗಾಯನದಲ್ಲಿ. ಸಿ ಅಶ್ವಥ್ ಅವ್ರದ್ದು ಹಾಡುಗಳೇನಪ್ಪ ಒಂದೇ ರೀತಿ ಹಾಡ್ತಾರೆ ಎಲ್ಲವನ್ನೂ ಅಂತ ಒಂದು. ಆನಂತರ ಮೂರನೇದು ಏನು ಅಂತ ಹೇಳಿದ್ರೆ, ಶಿಶುನಾಳ ಶರೀಫರನ್ನ ಮನೆ ಮನೆಗೆ ಮುಟ್ಟಿಸಿದ್ದು ಸಿ ಅಶ್ವಥ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಶಿಶುನಾಳ ಶರೀಫರನ್ನ ಅಶ್ವಥ್ ಅವರು ಮನೆ ಮನೆಗೆ ತಲುಪಿಸೋ ಕಾರ್ಯದಲ್ಲಿ ನೀವು ಶಿಶುನಾಳ ಶರೀಫರ ಹಾಡುಗಳನ್ನು ಹಾಡಿದ್ರೆ ಅವ್ರ ಜೊತೆ, ಅದೊಂದೆರಡು ಸಾಲ. ಮೂರು ಬೇರೆ ಬೇರೆ ಪ್ರಶ್ನೆ ಕೇಳಿದ್ದೀರಾ? ಅಶ್ವಥ್ ಅವರು ಒಂದೇ ರೀತಿ ಹಾಡ್ತಾರೆ ಅನ್ನೋದು, ಅದು ಏನಂದರೆ ಬಹುಶಃ ಅವರ ಕೆಲವು ಕಚೇರಿಗಳನ್ನು ನೋಡಿ ಆ ಒಂದು ಕನ್ಕ್ಲೂಷನ್ಗೆ ಬರ್ಬೋದೇ ಹೊರತು, ಅವರು ಬೇರೆ ಬೇರೆ ಕಚೇರಿಗಳನ್ನು ಅಟೆಂಡ್ ಮಾಡಿದವರು. ನಾನಿವಾಗ ಎಷ್ಟೋ ಒಂದು 10 ವರ್ಷ ಅವ್ರ ಜೊತೆ ಹಾಡಿದೆ, ನಾನು ಅವ್ರ ಜೊತೆ ಅವ್ರ ಪಕ್ಕ ಕೂತ್ಕೊಂಡು ಹಾಡಿದ್ದೀನಿ ವೇದಿಕೆಗಳಲ್ಲಿ, ಬೇರೆ ಬೇರೆ ವೇದಿಕೆಗಳು, ಬೇರೆ ಬೇರೆ ರೀತಿಯ ವೇದಿಕೆಗಳು, ಬೇರೆ ಬೇರೆ ಆಡಿಯನ್ಸ್ಗಳು ಸಿಕ್ಕಿದಾಗ ಅವ್ರು ಹಾಡ್ತಾ ಇದ್ದಂಥ ಒಂದು ವೆರೈಟಿ ಆಫ್ ಸಿಂಗಿಂಗ್ ಸ್ಟೈಲ್ಸ್ ಆ್ಯಂಡ್ ಪ್ರೆಸೆಂಟೇಷನ್ ಇದೆಯಲ್ಲ, ಬಹುಶಃ ಈ ಮಾತು ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದವ್ರಿಗೆ ಬರಲ್ಲ.
ಯಾಕೆಂದ್ರೆ ಸಿ ಅಶ್ವಥ್ ಅವರು ಸ್ವಲ್ಪ ಒಂದು ತುಂಬ ಜನ ಇದ್ದಾಗ ಒಂದು ರೀತಿ ಒಂದು ಎನರ್ಜಿ ಥ್ರೋ ಮಾಡ್ಕೊಂಡು ಹಾಡ್ತಾ ಇದ್ರಲ್ಲ, ಅದು ಅವರು ಹಾಡೋಂಥ ಒಂದು ಒಂದು ಸಿಗ್ನೇಚರ್ ಅಂತ ಹೇಳ್ಬೋದು. ಅದು ತುಂಬ ಜನಪ್ರಿಯ ಆಗಿತ್ತು. ಆದರೆ ಬದುಕು ಮಾಯೆಯ ಮಾಟ ಅಥವಾ ನೀ ಹಿಂಗೆ ನೋಡಬೇಡ ನನ್ನ ಅಥವಾ ಆಕಾಶದ ನೀಲಿಲೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಈ ಹಾಡುಗಳೆಲ್ಲ ಇದೆಯಲ್ಲ, ಈ ಹಾಡುಗಳನ್ನು ರೇ 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 ಅಂತ ಹಾಡೋಕ್ಕಾಗಲ್ಲ. ಬಟ್ ಈ ಹಾಡುಗಳಿಗೆ ಹಾಡಬೇಕಾದ್ರೆ ಬೇಕಾದಂಥ ಗಾಂಭೀರ್ಯ, ಅದಕ್ಕೆ ಬೇಕಾದಂಥ ಒಂದು ಆಳ, ಡೆಪ್ತ್ ಆಫ್ ಎಕ್ಸ್ಪ್ರೆಷನ್, ಅದೆಲ್ಲ ಅವ್ರಿಗೆ ಅವರಲ್ಲಿತ್ತು. ಆ್ಯಂಡ್ ಅವರು ಬಹಳ ಚೆನ್ನಾಗಿ ಅದನ್ನು ಏನಂತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಒಂದು ವೆರಿ ಥಾಟ್ ಥ್ರೂ. ಮತ್ತು ನನಗೆ ಅವರ ಎಸ್ಥೆಟಿಕ್ ಬಹಳ ಇಷ್ಟ, ಯಾಕೆಂದರೆ ಅವರು ಭಾವನೆಯನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ದುಃಖವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಾನು ನಿಜವಾಗ್ಲೂ ಅಶ್ವಥ್ ಅವ್ರ ಹತ್ರ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಯಾಕೆಂದರೆ ದುಃಖವನ್ನು ದುಃಖವಾಗಿ ಪ್ರೆಸೆಂಟ್ ಮಾಡಬಾರ್ದು, ದುಃಖವನ್ನು ಅತ್ಕೊಂಡು ಪ್ರೆಸೆಂಟ್ ಮಾಡೋದು, ದ್ಯಾಟ್ ಈಸ್ ಮೆಲೋಡ್ರಾಮಾ. ಹೌ ನಾಟ್ ಟು ಡೂ ಮೆಲೋಡ್ರಾಮಾ ಇನ್ ಮ್ಯೂಸಿಕ್. ಸಂಗೀತದಲ್ಲಿ ಮೆಲೋಡ್ರಾಮಾ ಇಲ್ಲದೆ ಒಂದು ದುಃಖವನ್ನು ಬಹಳ ಮನಸ್ಸಿಗೆ ತಟ್ಟೋ ರೀತಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅಶ್ವಥ್ ಅವ್ರು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನು. ಆ್ಯಂಡ್ ಅವರ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಅದು ನಮಗೆ ಕಾಣಿಸ್ತಾ ಇತ್ತು. ನೀವು ಹೇಳ್ದಂಗೆ ಅದು ಜನಪ್ರಿಯ ಕಾರ್ಯಕ್ರಮಗಳಿರ್ತಲ್ಲ, ಅದರಲ್ಲಿ ಅವ್ರದ್ದು ಒಂದು ರೀತಿಯಾದ ಒಂದು ಫ್ಲ್ಯಾಂಬಾಯಿಂಟ್ ಆ್ಯಂಡ್ ಹೈ ಎನರ್ಜಿ ಇರುವಂಥ ಒಂದು ಆಲ್ಮೋಸ್ಟ್ ಕೂಕ್ಕೊಂಡು ಹಾಡೋದಿದೆಯಲ್ಲ, ಅದು ಅವ್ರದ್ದು ಒಂದು ಮುಖ. ಆದರೆ ಅವ್ರ ಇನ್ನೊಂದು ಮುಖ ಇದಿತ್ತು, ಆ್ಯಂಡ್ ಇಟ್ ವಾಸ್ ವೆರಿ ಸ್ಟ್ರಾಂಗ್, ತುಂಬ ಪಕ್ವತೆ ಇತ್ತು ಅದರಲ್ಲಿ. ಸೊ ಕ್ಲಾಸ್ಗೂ ಒಪ್ಪಿದ್ರು, ಮಾಸ್ಗೂ ಅವ್ರು ಒಪ್ಕೊಂಡಿದ್ರು. ಈ ಪದಗಳೇ ಇಷ್ಟ ಇಲ್ಲ ನನಗೆ, ಜನರನ್ನ ಮಾಸ್ ಅನ್ನೋದಿದೆಯಲ್ಲ ಆ ಪದನೇ ಇಷ್ಟ ಇಲ್ಲ ನನಗೆ. ನಾವು ಅದು ಈ ವಿಂಗಡಣೆಯನ್ನು ಮಾಡಿ ಅದು ಆ ರೀತಿಯಾದ ಫಾರ್ಮ್ಯಾಟ್ಗಳನ್ನು ಮಾಡಿ 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 ತಪ್ಪು ಮಾಡಿದ್ದೀವಿ. ಅದು ಮಾಡಬಾರ್ದು. ಕಮರ್ಷಿಯಲ್ ಅನುಕೂಲಕ್ಕೋಸ್ಕರ, ಕಾಮರ್ಸಿನ ಅನುಕೂಲಕ್ಕೋಸ್ಕರ, ಒಬ್ಬ ಪ್ರೊಡ್ಯೂಸರಿನ ಅನುಕೂಲಕ್ಕೋಸ್ಕರ ಮಾಡಿರುವಂಥ ವಿಂಗಡಣೆಗಳಿದು ಕಲಾವಿದರು ಮಾಡಬಾರ್ದು. ಕಲಾವಿದರು ಒಂದು ಯಾವುದೇ ಒಂದು ಕಲೆಯ ಒಂದು ಇದನ್ನು ಮಾಡಬೇಕಾದ್ರೆ, ಹಾಡನ್ನು ಸಂಯೋಜಿಸಬೇಕಾದ್ರೆ, ಹಾಡಬೇಕಾದ್ರೆ, ನಟಿಸ್ಬೇಕಾದ್ರೆ, ಕಥೆ ಬರಿಬೇಕಾದ್ರೆ, ಕ್ಲಾಸ್ ಮಾಸ್ ಅನ್ನೋ ಒಂದು ವಿಂಗಡಣೆ ಮಾಡಿಕೊಂಡ್ರೆ ಅಲ್ಲಿಗೆ ಬಿದ್ದೋಯ್ತು ನಿಮ್ಮಿದು. ಆ ವಿಂಗಡಣೆಯನ್ನೇ ಮಾಡ್ಕೋಬಾರ್ದು. ಅವ್ರು ಖಂಡಿತ ಇವ ಹೇಗೆ ನೀವು ತೌರ ಸುಖದೊಳಗೆನ್ನ ಮರೆತಿಹಳೋ ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯ ನಿಟ್ಟು. ಇದು ಎಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಅವ್ರಿಗೆ ಗೊತ್ತಿದೆ ಈ ಹಾಡು. ನೀವು ಯಾವ ಸಿಟಿಯ ಯಾವ ಮನೆಗೆ ಹೋದರೂ ಮೈಸೂರು ಮಲ್ಲಿಗೆಯ ಹಾಡುಗಳು ಗೊತ್ತಿದೆ. ಇದು ಸಿಂಧು ಭೈರವಿಯ ಒಂದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೀಟ್ಮೆಂಟ್ಸ್, ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ ಆಫ್ ಸಿಂಧು ಭೈರವಿ. ನೀವು ಇದನ್ನು ಮಾಸ್ ಅಂತ ಹೇಳಕ್ಕೆ ಸಾಧ್ಯ ಆಗತ್ತಾ? ಸೊ ದಟ್ ಈಸ್ ದ ಥಿಂಗ್. ಅದು ಐ ಡೋಂಟ್ ಥಿಂಕ್ ಆ ಕಲಾವಿದರು ಆ ಇದನ್ನು ನೀವು ಹೇಳಬೇಕಿದ್ರೆ, ನೀವು ಆ್ಯಸ್ ಅ ಏನೋ ಒಬ್ಸರ್ವರ್ ನೀವು ಕ್ಲಾಸ್ ಮಾಸ್ ಅನ್ನೋ ಪದವನ್ನು ಬಳಸ್ಬೋದೇ ಹೊರತು ಕಲಾವಿದರು ಆ ಪದವನ್ನು ಅದರ ಅವೇರ್ನೆಸ್ ಕೂಡ ಇರಬಾರ್ದು ಕಲಾವಿದರಿಗೆ. ನೀವೇ ಹೇಳಿದ್ರಿ ಪ್ಯೂರಿಟಿ ಅಲ್ವಾ, ಪರಿಶುದ್ಧ ಸಂಗೀತ ಅಷ್ಟೇ, ಸಂಗೀತ ಅಷ್ಟೇ ಅಥವಾ ಕಲೆ ಅಷ್ಟೇ, ಅದು ಯಾರಿಗೆ ತಲುಪತ್ತೆ ಅನ್ನೋದು ಅದನ್ನು ನಾವು ಹುಡ್ಕೊಂಡು ಹೋಗ್ತಾ ನಮ್ಮ ಇದನ್ನು ಮಾಡ್ಯುಲೇಟ್ ಮಾಡ್ಕೋತಾ ಹೋದರೆ ನಾವೆಲ್ಲೂ ಸಿಕ್ಕಾಕೊಂಡ್ಬಿಡ್ತೀವಿ, ಒಂದು ಇಮೇಜಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದೇ ಈಗ ಈಗ ಹೇಳ್ಬೋದು, ಸರಳವಾಗಿ ಹೇಳ್ಬೋದು ಅಂದರೆ ಕೆಲವರಿಗೆ ಗುಲಾಬಿ ಇಷ್ಟ, ಗುಲಾಬಿ ಬಣ್ಣಕ್ಕೋ ಅಥವಾ ಅದರ ಆಕಾರಕ್ಕೋ, ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಮೈಸೂರು ಮಲ್ಲಿಗೆ ಅನಂತ ಸ್ವಾಮಿಯವ್ರದ್ದೇ, ಕೆ ಎಸ್ ನರಸಿಂಹ ಸ್ವಾಮಿಯವರದ್ದೇ, ಇನ್ನು ಕೆಲವರಿಗೆ ಕನಕಾಂಬರ ಇಷ್ಟ ಆಗುತ್ತೆ. ಬಟ್ ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದು ಗುಣ ಇದೆ, ಮೌಲ್ಯ ಇದೆ ಅನ್ನೋ ರೀತಿ ಆ ಪ್ರತಿಯೊಂದು ಹಾಡಕ್ಕೂ, ಹಾಡುಗಳಿಗೂ ಮತ್ತು ಸಂಗೀತಗಾರರಿಗೂ ಹಾಡುಗಾರರಿಗೂ ಆ ರೀತಿ ಒಂದು ಮೌಲ್ಯ ಇದ್ದೇ ಇರುತ್ತೆ ಅಂತ ಭಾವಿಸ್ಬೋದು ಈ ಸಂದರ್ಭದಲ್ಲಿ. ಶಿಶುನಾಳ ಶರೀಫನ್ನು ನಾವು ನೋಡಿಲ್ಲ, ಆದರೆ ಅಶ್ವಥ್ ಆಳಕ್ಕೆ ನಿಂತುಬಿಟ್ರೆ ಶಿಶುನಾಳ ಶರೀಫೇ ಆಡ್ತಾ ಇದ್ದಾರೆ ಅನ್ನೋ ಮಟ್ಟಿಗೆ ಅವ್ರದ್ದು ಇಂಪ್ಯಾಕ್ಟ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ನಿಜವಾಗ್ಲೂ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರಿಗೆ ಸಲ್ಲಬೇಕಾದ ಒಂದು ಇದು, ಏಕೆಂದರೆ ಶಿಶುನಾಳ ಶರೀಫರ ಪರಿಚಯವನ್ನು ಭಟ್ರು ಅಶ್ವಥ್ ಅವ್ರಿಗೆ ಮಾಡಿಕೊಟ್ಟಿದ್ದು. ಆ್ಯಂಡ್ ಅವರಿಬ್ಬರೂ ಸೇರಿ ಈ ಒಂದು ಶಿಶುನಾಳ ಶರೀಫ್ ಕ್ಯಾಸೆಟ್ನ ಆಲ್ಬಮನ್ನು ರೆಡಿ ಮಾಡಿದ್ದು. ನಿಜವಾಗ್ಲೂ ಅದೊಂಥರ ಒಂದು ಕನ್ನಡಿಗರಿಗೆ ಒಂದು ಒಂದು ಇದೇ ಒಂದು ಏನು ಒಂದು ದೊಡ್ಡ ಒಂದು ನಿಧಿಯೇ ಸಿಕ್ಕ ಹಾಗೆ. ಹೌದು ಹೌದು ಹೌದು, ಅಲ್ಲಿವರೆಗೂ ಶರೀಫ್ ಯಾರು ಅಂತ ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ, ಬಹುಶಃ ವಿದ್ವಾಂಸರಿಗೆ ಗೊತ್ತಿತ್ತು, ಅಕಾಡೆಮಿಕ್ ಆಗಿ ಇದು ಕಲ್ತ್ಕೋರ್ಗೆ ಗೊತ್ತಿತ್ತು, ಜನಸಾಮಾನ್ಯರಿಗೆ ನಿಜವಾಗ್ಲೂ ಇದೊಂದು
ನಿಧಿ ಸಿಕ್ಕಿದ ಹಾಗೆ. ಅವ್ರ ಜೊತೆ ನೀವು ಆಡಿದ್ದೀರಿ, ನೀವು ಶರೀಫರ ತತ್ವ ಪದಗಳನ್ನು ಆಡಿದ್ದೀರಾ? ಹಾಡಿದ್ದೀನಿ, ಹಾಡಿದ್ದೀನಿ ಒಂದು ಎರಡು ಸಾಲು. ನನಗಿಷ್ಟವಾದ್ದು ಎಷ್ಟೋ ಇದೆ, ಅದರಲ್ಲಿ ಒಂದು ಇದು, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರೆಲ್ಲ, ಸೋರುತ್ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರೆಲ್ಲ, ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು 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 ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಮೇಲಕ್ಕೇರಿ ಹೋಗಲಾರೆ ಅಂತ ಒಂದು ಶಬ್ದ ಬಂತು. ನಿಮ್ಮ ಹಾಡುಗಳನ್ನು ಕೇಳಿದ್ಮೇಲೆ ನಾವು ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಅನುಭೂತಿಯಲ್ಲಿ, ಸಂಗೀತದ ಅನುಭೂತಿಯಲ್ಲಿ ಖಂಡಿತ ಮೇಲಕ್ಕೆ ಹೋಗಿದ್ದೀವಿ, ಅದರಲ್ಲಿ ಯಾವ ಮಾತಿಲ್ಲ. ಈಗ ಆಗ ನಾವು ಅಶ್ವತ್ ಅವರನ್ನು ಮಾತಾಡ್ತಕ್ಕಿಂತ ಮುಂಚೆ ಅವ್ರ ಬಗ್ಗೆ ಅಷ್ಟು ವಿವರಗಳನ್ನ ಹಂಚ್ಕೊಳ್ತಾ ಇದ್ವಿ. ಮತ್ತೆ ಇತ್ತೀಚಿನ ಈ ತಲೆಮಾರಿನ ಗಾಯಕರು, ಉದಯೋನ್ಮುಖ ಅಂತ ಹೇಳ್ಬೋದು ಅಥವಾ ಜನಪ್ರಿಯ ಅಂತ ಹೇಳ್ಬೋದು, ಅಂಥವ್ರ ನಡುವೆ ಏನು ಏನು ಕಂಡ್ರೆ ನೀವು ವ್ಯತ್ಯಾಸಗಳನ್ನು ಕಂಡ್ರ? ಈಗ ಸಿ ಅಶ್ವತ್ ಅವರು ಇಲ್ದಿರತಕ್ಕಂತಹ ಭಾವಗೀತ ಪ್ರಪಂಚ ಒಂದು ಏನಂತ ವಾಕ್ಯ, ಅದು ಎಷ್ಟು ಮಟ್ಟಿಗೆ ಈ ಭಾವಗೀತ ಪ್ರಪಂಚವನ್ನು ಬಡ ಮಾಡಿದೆ ಅಂತ ಅನಿಸುತ್ತೆ ನಿಮಗೆ ಮುಂದಿನ ತಲೆಮಾರು? ಈಗ ನೀವು ಮಧ್ಯದಲ್ಲಿ ಒಂದು ಸಂಧಿ ಘಟ್ಟದಲ್ಲಿದ್ದೀರಿ, ಸಿ ಅಶ್ವತ್ ಅವರ ನಂತರ ನೀವು, ನಿಮ್ಮ ನಂತರ ಮುಂದಿನ ತಲೆಮಾರು, ಈ ಮೂರು ಪೀಳಿಗೆ ನಮ್ಮ ಕನ್ನಡದ ಭಾವಗೀತ ಪ್ರಪಂಚವನ್ನು ಎಲ್ಲಿ ತಗೊಂಡು? ಒಂದು ಅಶ್ವತ್ ಅವರು, ಅನಂತ ಸ್ವಾಮಿಯವರು, ಆ ಒಂದು ಪೀಳಿಗೆ ಇದೆಯಲ್ಲ ಅವರಿಗೆ, ನಿಜವಾಗ್ಲೂ ದೇವರ್ ವಂಡರ್ಫುಲ್ ಕಂಪೋಸರ್ಸ್, ಎಂಥ ಸಂಯೋಜಕರು ಅಂದರೆ ಅಷ್ಟು ಗಟ್ಟಿಯಾದ ಸಂಯೋಜನೆಗಳು ಇನ್ನು ಮತ್ತೆ ಬರಬೇಕು ನಮ್ಮ ಸುಗಮ ಸಂಗೀತದಲ್ಲಿ. ಸುಗಮ ಸಂಗೀತದಲ್ಲಿ ಅಷ್ಟು ಗಟ್ಟಿಯಾದ ಸಂಯೋಜನೆಗಳು ಬರಬೇಕಂದ್ರೆ ಅಷ್ಟು ಗಟ್ಟಿಯಾದ ಕವಿತೆಗಳನ್ನು ಹುಡುಕಬೇಕು ನಾವು. ಯಾರ್ಯಾರು ಸಂಯೋಜಕರಿದ್ದಾರೋ ಅವರು ಅಂಥ ಅದ್ಭುತವಾದ ಕವಿತೆಗಳನ್ನು ಹುಡುಕಬೇಕು. ಹುಡುಕಿ ಅದಿಲ್ಲ ಅಂತ ಹೇಳಲ್ಲ ನಾನು, ಕವಿತೆಗಳು ಇಲ್ಲ ಅಂತ ಹೇಳಲ್ಲ, ಅದನ್ನು ಹುಡುಕ್ತಾ ಇಲ್ಲ ನಾವು. ಹುಡುಕಿ ಅದಕ್ಕೆ ತಕ್ಕಾದ ಸಂಯೋಜನೆಗಳನ್ನು ಮಾಡಿ ಹಾಡಬೇಕಾಗತ್ತೆ. ಈಗೇನಾಗಿದೆ, ನಾನು ಒಂದು ಇಫ್ ಐ ಹ್ಯಾವ್ ಟು ಒಂದು ಏನಂತಾರೆ ಕ್ರಿಟಿಸಿಸಮ್ ಅಂತ ಹೇಳಬಹುದಾ ಅಂದರೆ, ಬಹುಶಃ ಈಗ ಬರ್ತಾ ಇರುವಂಥ ಗಾಯಕ ಗಾಯಕಿಯರಲ್ಲಿ ಕವಿತೆಯ ಬಗ್ಗೆ, ಓದುವಿಕೆಯ ಬಗ್ಗೆ ಒಲವು ಕಡಿಮೆ ಇದೆ. ಕಾವ್ಯದ ಓದು, ಕಾವ್ಯದ ಪರಿಚಯ, ಕವಿತೆಯ ಓದುವಿಕೆ ಅದು ಕಡಿಮೆ ಇದೆ. ಹಾಡಬೇಕಾದ್ರೆ ಒಂದು ಫಿಲಮ್ ಹಾಡು ಕಲ್ತ್ಕೊಂಡು ಹಾಡೋದಕ್ಕೂ, ಒಂದು ಭಾವಗೀತೆ ಹಾಡನ್ನು ಕಲ್ತ್ಕೊಂಡು ಹಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲದೆ ಕಲ್ತು ಹಾಡಿದಾಗ ಅದು ಅಷ್ಟೇ ಮೇಲ್ಮೇಲೆ ಒಂದು ಎಕ್ಸ್ಪ್ರೆಷನ್ ಅಷ್ಟಕ್ಕೆ ಸೀಮಿತ ಆಗ್ತಾ ಇದೆಯಾ ಹೊರತು ನಿಜವಾಗ್ಲೂ ಕಾವ್ಯದ ಒಳಾರ್ಥಗಳೇನು ಅನ್ನೋದು ಕಳೆದು ಹೋಗ್ತಾ ಇದೆ. ಭಾವದ ಅಭಾವ, ಜನಪ್ರಿಯ ಸಂಗೀತದ ಒಂದು ಸಂಯೋಜನೆಯ ಪ್ರಭಾವ, ನನ್ನ ಆ ಥರ ನನಗೆ ಒಂಥರ ಅಷ್ಟು ತೀಕ್ಷ್ಣವಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ. ಬಟ್ ಹೇಗೆ ಕಲಿಬೇಕು ಅನ್ನೋದು ಸ್ವಲ್ಪ ಕಳೆದು ಹೋಗ್ಬಿಟ್ಟಿದೆ. ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಕಲಿಬೇಕು, ಒಂದು ಕವಿತೆಯನ್ನು, ಒಂದು ಭಾವಗೀತೆಯನ್ನು ಹಾಡಬೇಕಾದ್ರೆ ಅದನ್ನು ಹೇಗೆ ಕಲ್ತು ಹಾಡಬೇಕು, ಅಥವಾ ಒಂದು ಭಾವಗೀತೆಯ ಕಾರ್ಯಕ್ರಮವನ್ನು ನೀಡಬೇಕು ಅಂದರೆ ಆ ಕಾರ್ಯಕ್ರಮದಲ್ಲಿ ಜನರಿಗೆ, ಆಡಿಯನ್ಸ್ಗೆ ಏನು ಅನುಭವ ಸಿಗಬೇಕು, ಒಂದು ಕಾವ್ಯ ಪ್ರಪಂಚದ ಅನುಭವ ಸಿಗಬೇಕೇ ಹೊರತು ಒಂದು ಗ್ಲ್ಯಾಮರಸ್ ಪರ್ಫಾರ್ಮೆನ್ಸಿನ ಅನುಭವ ಅದು ಸಿಕ್ಕಿದ್ರೆ ಒಳ್ಳೆಯದೇ, ಬಟ್ ಅದರ ಜೊತೆ ಒಂದು ಕಾವ್ಯ ಪ್ರಪಂಚದ ಅನುಭವ ಸಿಗಬೇಕು, ಅದು ಕಳೆದು ಹೋಗ್ತಾ ಇದೆ. ಅದ್ರ ಕಡೆ ಗಾಯಕ ಗಾಯಕಿಯರು ಡೆಫಿನೆಟ್ಲಿ ಗಮನ ಹರಿಸ್ಬೇಕು. ಕವಿಯ ಒಳನೋಟ ಮತ್ತೆ ಗಾಯಕ ಗಾಯಕಿಯರ ಭಾವ ಪ್ರಪಂಚದ ಒಳಗಡೆ ಪ್ರೇಕ್ಷಕರು ಹೋಗ್ಬೇಕು, ಪ್ರೇಕ್ಷಕರು ಅದರೊಳಗಡೆ ಕಳೆದು ಹೋಗ್ಬೇಕು. ಪ್ರತಿ ಸಲ ಒಂದು ಭಾವಗೀತೆಯನ್ನು ಕೇಳಿದಾಗ ಪ್ರೇಕ್ಷಕರಿಗೆ ಓ ಈ ಕವಿತೆಯಲ್ಲಿ ಈ ಅರ್ಥ ಕೂಡ ಇದೆ ಅಂತ ಅನ್ನಿಸ್ಬೇಕು.
ಅವರು ಆ ಒಂದು ಗ್ಲ್ಯಾಮರಲ್ಲೇ ಕಳೆದು ಹೋಗ್ಬಿಟ್ರೆ ಕಾವ್ಯ ಅನ್ನೋದು ಬಹಳ ಸೂಕ್ಷ್ಮವಾದ ಒಂದು ಇದು, ಆ ಸೂಕ್ಷ್ಮತೆಯನ್ನು ನಾವು ಬಿಟ್ಕೊಡಬಾರ್ದು. ಈಗಿನ ಗಾಯಕರು ಎಷ್ಟು ಮಟ್ಟಿಗೆ ಆನ್ಸರೇಬಲ್ ಆಗಿರ್ತಾರೆ ಈ ಪ್ರಶ್ನೆಗೆ ಅಂತ ಹೇಳಿದ್ರು. ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ, ಅವ್ರ ಮಗ ತೀರೋದಾಗ ಹಾಡ್ತಕ್ಕಂಥ ಹಾಡು, ಅದನ್ನು ರೊಮ್ಯಾಂಟಿಕ್ ಆಗಿ ಪ್ರೇಮ ಗೀತೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ನೀವು ಕೇಳಿದ್ದೀರಿ ಹಾಡು. ಇದು ಕವಿ ಕಾವ್ಯ ಪರಂಪರೆಗೆ, ಸಂಸ್ಕೃತಿಗೆ, ಸಂಸ್ಕಾರಕ್ಕೆ, ವಿದ್ಯೆಗೆ ಮಾಡ್ತಕ್ಕಂಥ ಅಪಚಾರ ಆಗಿದೆ. ಇವಾಗ ನೀವು ಹೇಳ್ದಂಗೆ ನೀ ಹಿಂಗೆ ನೋಡಬೇಡ ನನ್ನ ಅನ್ನೋ ಒಂದು ಕವಿತೆಯನ್ನು ಒಬ್ಬ ಹುಡುಗ ಹುಡುಗಿ ಹೇಳೋದೋ ಅಥವಾ ಹುಡುಗಿ ಹುಡುಗಂಗೆ ಹೇಳೋದೋ ನೀ ಹಿಂಗೆ ನೋಡಬೇಡ ನನ್ನ ಆ ಥರ ಅಲ್ಲ ಬರೆದಿರೋದು. ಅದು ಅದು ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ಸ್ ಆಫ್ ಹಿಸ್ ಲೈಫ್. ಬೇಂದ್ರೆಯವರ ಜೀವನದಲ್ಲೇ ಬಹುಶಃ ಅತಿ ದುಃಖ ಭರಿತ ದಿನಗಳಲ್ಲಿ ಬರೆದಂಥ ಕವಿತೆ. ಅವರ ಹೆಂಡತಿಯನ್ನು ಸಮಾಧಾನ ಪಡಿಸ್ಲಿಕ್ಕೆ ಸಮಾಧಾನನೂ ಅಲ್ಲ, ಒಂಥರ ಅವ್ರ ಹೆಂಡತಿ ಅವರನ್ನು ನೋಡ್ತಾ ಇರೋದು ಅವರಿಗೆ ಒಂಥರ ಅದು ಆಗ್ತಾ ಇಲ್ಲ ಆ ನೋಟವನ್ನು. ಯಾಕೆಂದರೆ ಒಂದು ಮಗ ಸತ್ತಿದ್ದಾನೆ ಅಂದರೆ ಯಾವ ತಂದೆ ತಾಯಿಗೂ ಮಗುವನ್ನು ಕಳ್ಕೊಳ್ಳೋ ದುಃಖ ಇದೆಯಲ್ಲ, ಅದರ ಅದಕ್ಕಿಂತ ದೊಡ್ಡ ದುಃಖ ಇನ್ಯಾವುದು ಇಲ್ಲ. ಮಗುವನ್ನು ಕಳ್ಕೊಂಡಾಗ ಆ ಹೆಂಡತಿ ಗಂಡನನ್ನು ನೋಡ್ತಾಳೆ, ಆ ನನ್ನನ್ನು ದಯವಿಟ್ಟು ಹಾಗೆ ನೋಡಬೇಡ ನನ್ನ, ನನ್ನ ಐ ಡೋಂಟ್ ಹ್ಯಾವ್ ಆನ್ಸರ್ಸ್, ದಟ್ ಈಸ್ ದ ಎಮೋಷನ್. ಸೊ ಅದನ್ನು ಅಷ್ಟು ಸೂಕ್ಷ್ಮವಾದ ಅಷ್ಟು ಒಂದು ಡೆಪ್ತ್ ಆಫ್ ಏನು ಡಿಸ್ಪೇರ್ ಡೆಪ್ತ್ ಆಫ್ ಡಿಸ್ಪೇರಿಂದ ಬರೆದಂಥ ಒಂದು ಕವಿತೆಯನ್ನು ಅದಕ್ಕೆ ಕೊಡಬೇಕಾದ ಮರ್ಯಾದೆ, ಅದಕ್ಕೆ ಕೊಡಬೇಕಾದ ಒಂದು ಇದನ್ನು ಕೊಡಲೇಬೇಕಾಗತ್ತೆ. ಸೊ ತಪ್ಪಾಗತ್ತೆ, ಅದನ್ನು ಇನ್ಯಾವ ರೀತಿ ಹಾಡಿದ್ರೂ ತಪ್ಪಾಗತ್ತೆ, ಇನ್ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ರೂ ತಪ್ಪಾಗತ್ತೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಂಗರ್ ಭಾವಗೀತೆ ಹಾಡೋರಿಗೆ ದ್ಯಾಟ್ ದ ಕಾಂಟೆಕ್ಸ್ಟ್ ಆಫ್ ದ ಪೋಯಮ್, ಆ ಕಾವ್ಯದ ಅರ್ಥ ಕಂಪ್ಲೀಟ್ಲಿ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ಅದನ್ನು ಮಿಸ್ರೆಪ್ರೆಸೆಂಟ್ ಮಾಡಬಾರ್ದು. ಇಟ್ಸ್ ಓಕೆ ಇವಾಗ ನಾಲ್ಕು ತಂತಿ ಹಾಡ್ತೀವಿ, ನಾನು ಹಾಡ್ತೀನಿ, ಆದರೆ ಅಬ್ಸಲ್ಯೂಟ್ ಅದರ ಮೀನಿಂಗ್ ಏನು ಅನ್ನೋದು ಇವತ್ತಿಗೂ ನನಗೂ ಗೊತ್ತಿಲ್ಲ, ಬಟ್ ಅದನ್ನು ಮಿಸ್ರೆಪ್ರೆಸೆಂಟ್ ಮಾಡಬಾರ್ದು. ಜನಪದ ಭಾವಗೀತೆ ಸಿನಿಮಾ ಸಂಗೀತ ಇವೆಲ್ಲವೂ ಕೂಡ ಒಂದೇ ಫಾರ್ಮೆಟ್ ಅಲ್ಲಿ ನಮ್ಗೆ ಇವತ್ತು ಕೇಳಿಸ್ತಾ ಇದೆ. ಅವರು ಸಿಂಗರ್ಸ್ ಕೂಡ ಹಾಗೆ ಕಾಣಿಸ್ಕೊಳ್ತಿದ್ದಾರೆ ನಮಗೆ, ಡಿಲೂಟ್ ಆಗ್ಬಿಟ್ಟಿದೆ ಅದ್ರದ್ದು, ಅದ್ರದ್ದ ಪ್ರಕಾರ ಹೋಗ್ಬಿಟ್ಟಿದೆ ಏನೋ ಅಂತ ಅನಿಸ್ತಿದೆ. ಇದೇನು ಭಾವಗೀತೆನೋ, ಸುಗಮ ಸಂಗೀತನ, ಇನ್ನೆಲ್ಲ ಸಂಗೀತನ ಗೊತ್ತೇ ಆಗೋದಿಲ್ಲ, ಯಾವ್ದು ಒರಿಜಿನ್ ಮೂಲನೇ ಗೊತ್ತಾಗ್ತಾ ಇಲ್ಲ ನನಗೆ. ಹೌದಾ, ಅಲ್ಲ ನೀವು ಕೇಳಿರುವ ಪ್ರಶ್ನೆಯನ್ನ ನಾನು ಈ ತರ ಅರ್ಥೈಸ್ಕೋತೀನಿ. ಒಂದು ಕಲಾ ಸಂಗೀತದ ಪ್ರಕಾರಕ್ಕೆ ಒಂದು ಸ್ವರೂಪ ಇರುತ್ತೆ. ಒಂದು ಹಾಡಬೇಕಾದ್ರೆ ಅಥವಾ ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಉದ್ದೇಶ ಇರುತ್ತೆ, ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಫೋಕಸ್ ಇರುತ್ತೆ. ಬಹುಶಃ ಅದು ಈಗ ಹಾಡ್ತಾ ಇರುವ ಪ್ರೆಸೆಂಟ್ ಮಾಡ್ತಾ ಇರುವ ಗಾಯಕ ಗಾಯಕರಲ್ಲಿ ಅದು ಎಲ್ಲ ಮಿಕ್ಸಪ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಬಹುಶಃ, ನನಗೆ ಗೊತ್ತಿಲ್ಲ. ನಾ ಹೇಳ್ದಂಗೆ ಒಂದೊಂದು ಪ್ರಕಾರವನ್ನು ಹಾಡಬೇಕಾದ್ರೂ ಅದರದೇ ಆದ ಒಂದು ಇಂಟೆನ್ಷನ್, ಅದರದೇ ಆದ ಒಂದು ಫೋಕಸ್, ಅದರದೇ ಆದ ಒಂದು ವ್ಯಾಪ್ತಿ, ಅದರ ಜಗತ್ತು, ಅದನ್ನು ನಾವು ಕಟ್ಕೋತಾ ಹೋದಾಗ ಅದು ನಮಗೆ ಬಹಳ ಒಂದು ಸ್ಟ್ರಾಂಗ್ ಆದ ಒಂದು ಏನಂತಾರೆ ಒಂದು ಜಗತ್ತಾಗಿ ಸಿಗುತ್ತೆ. ಅಂದರೆ ಒಂದು ಫಿಲಮ್ ಸಾಂಗ್ ಹಾಡೋದಕ್ಕೂ ಭಾವಗೀತೆ ಹಾಡೋದಕ್ಕೂ ವ್ಯತ್ಯಾಸ ಇರಬೇಕು. ಫಿಲಮ್ ಸಾಂಗಿಗೆ ಬೇಕಾದಂಥ ಉದ್ದೇಶ ಬೇರೆ, ಫೋಕಸ್ ಬೇರೆ, ಅದರ ಒಂದು ಸ್ಟೈಲ್ ಬೇರೆ, ಭಾವಗೀತೆಯ ಇಂಟೆನ್ಷನ್ ಬೇರೆ, ಭಾವಗೀತೆಯ ಫೋಕಸ್ ಬೇರೆ, ಭಾವಗೀತೆಯ ಒಂದು ಇದು ಬೇರೆ ಇರುತ್ತೆ, ರಂಗಗೀತೆ ಬೇರೆ ಆಗಿರುತ್ತೆ. ಸೊ ಅದರ ಜಗತ್ತನ್ನು ಅರ್ಥ ಮಾಡಿಕೊಂಡು ಆ ಜಗತ್ತಿನಲ್ಲೇ ನಾವು ಅದರೊಳಗಡೆ ಮುಳುಗಿ ಹಾಡಬೇಕಾಗತ್ತೆ ಪ್ರತಿಯೊಂದನ್ನು ಹಾಡಬೇಕಾದ್ರೆ.